ಮಾನವೀಯತೆಯನ್ನೇ ಮರೆತಿದ್ದಾರ ಕೋಲಾರ ಅರಣ್ಯಾಧಿಕಾರಿಗಳು ಎಂಬ ಪ್ರಶ್ನೆ ಕಾಡುತ್ತಿದೆ. ಇಂದು ನಾಳೆಯ ರೈತನ ಕೈ ಸೇರಬೇಕಾಗಿದ್ದ ಲಕ್ಷಾಂತರ ಮೌಲ್ಯದ ತರಕಾರಿ ಬೆಳೆ ನಾಶವಾಗಿದ್ದು ಅರಣ್ಯ ಇಲಾಖೆಯ ಕ್ರಮಕ್ಕೆ ಬೇಸತ್ತು ಇಬ್ಬರು ರೈತ ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ 3,000 ಎಕರೆಗೂ ಹೆಚ್ಚು ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು ನ್ಯಾಯಾಲಯ ಹೋರಾಟ ನಂತರ ಇದೀಗ ಅರಣ್ಯ ಇಲಾಖೆ ಹತ್ತಾರು ಜೆಸಿಬಿಗಳನ್ನು ಬಳಸಿ ತೆರವು ಮಾಡುತ್ತಿದ್ದಾರೆ. ಆದರೆ ಸರ್ಕಾರಿ ದಾಖಲೆಗಳಿರೋ ಜಮೀನು ತೆರವಿಗೆ ರೈತರು ಭಾರೀ ವಿರೋಧವನ್ನೇ ವ್ಯಕ್ತಪಡಿಸಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಮೊದಲ ಹಂತದಲ್ಲಿ 1,700 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಿಸಿರೋ ಅರಣ್ಯಾಧಿಕಾರಿಗಳು ಇದುವರೆಗೂ ಬರೋಬ್ಬರಿ 560 ಎಕರೆಯಷ್ಟು ಭೂಮಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಒತ್ತುವರಿ ತೆರವು ಮಾಡುವ ಮಧ್ಯೆ ಮಾನವೀಯತೆಯನ್ನ ಮರೆತಿದ್ದಾರ ಅರಣ್ಯ ಇಲಾಖೆಯವರು ಎಂಬ ಅನುಮಾನ ಕಾಡುತ್ತಿದೆ. ಜೆಸಿಬಿಗಳನ್ನ ಬಳಸಿ ರಾತ್ರೋರಾತ್ರಿ ರೈತರ ಜಮೀನಿನಲ್ಲಿರೋ ಮಾವಿನ ಮರಗಳು ಹಾಗೂ ರೈತರ ಬೆಳೆಗಳನ್ನ ಧ್ವಂಸ ಮಾಡಿ ಜಮೀನು ಮುಟ್ಟುಗೋಲು ಹಾಕಿಕೊಳ್ತಿದ್ದಾರೆ. ಮೊನ್ನೆ ಶ್ರೀನಿವಾಸಪುರ ಪಾಳ್ಯದ ಗ್ರಾಮದಲ್ಲಿ ಗೋಪಾಲರೆಡ್ಡಿ ಎನ್ನುವರಿಗೆ ಸೇರಿದ 25 ಎಕರೆಯಷ್ಟು ಜಮೀನು ವಶಕ್ಕೆ ಪಡೆದಿರೋ ಅರಣ್ಯ ಇಲಾಖೆ ಇನ್ನು ಕೆಲವೇ ದಿನಗಳಲ್ಲಿ ರೈತನ ಕೈ ಸೇರಬೇಕಾಗಿದ್ದ ಕ್ಯಾರೆಟ್, ಟೊಮೆಟೊ, ಕ್ಯಾಪ್ಸಿಕಂ ಬೆಳೆಗಳನ್ನ 10ಕ್ಕೂ ಹೆಚ್ಚು ಜೆಸಿಪಿ ಬಳಸಿ ಅಮಾನೀಯವಾಗಿ ಬೆಳೆ ನಾಶ ಮಾಡಿದ್ದಾರೆ. ನಿನ್ನೆ ಸ್ಥಳಕ್ಕೆ ತೆರಳಿದ ಸಂಸದ ಮುನಿಸ್ವಾಮಿ ರೈತರ ಜೊತೆಗೆ ಬೆಳೆನಾಶ ವೀಕ್ಷಿಸಿ ರೈತರೊಂದಿಗೆ ಇರುವುದಾಗಿ ಭರವಸೆ ನೀಡಿ ಅಮಾನವೀಯವಾಗಿ ಬೆಳೆನಾಶ ಮಾಡಿದರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದರು. ಒಂದು ವಾರ ಹತ್ತು ದಿವಸದಿಂದ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಅವ್ರ ಮೇಲೆ ಅಧಿಕಾರಿಗಳನ್ನು ಬಿಟ್ಟು 40, 50, 60 ವರ್ಷಗಳಿಂದ ಏನು ರೈತರು ಉಳುಮೆ ಮಾಡಿಕೊಂಡು ಅವ್ರಿಗೆ ಸಾಗುವಳಿ ಪತ್ರಗಳು, ಆರ್ ಟಿ ಸಿ, ಇನ್ನೊಂದು ಮತ್ತೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು 40 ವರ್ಷದಿಂದ ಮಾವಿನ ಗಿಡವನ್ನು ಹಾಕಿ ಅದರಿಂದ ಜೀವನ ಮಾಡ್ತಾ ಇದ್ದಂಥ ರೈತರ ಜಮೀನುಗಳನ್ನು ಮತ್ತು ಆ ಜಮೀನುಗಳಲ್ಲಿ ಬೆಳೆದಿರ್ತಕ್ಕಂಥ ಕ್ಯಾರೆಟು, ಬೀಟ್ರೋಟು, ನಮ್ಮ ಕೋಸು, ಹೂಕೋಸು, ದಾಳಿಂಬೆ ಮತ್ತು ಟೊಮೊಟ ಇದನ್ನೆಲ್ಲ ರೈತರು ನಾವು ಅದನ್ನು ಕಿತ್ಕೊಂತೀರಿ ಅಂತ ಹೇಳಿದ್ರೂ ಯಾವುದೇ ಕಾರಣಕ್ಕೂ ಒಂದು ದಿನ ಎರಡು ದಿನವೂ ಟೈಮ್ ಕೊಡದೆ ಅದನ್ನು ಏಕಾಏಕಿ ರಾತ್ರಿ 12 ಗಂಟೆಯಲ್ಲಿ ಬಂದು ಆ ರೈತರುಗಳಿಗೆ ಭಯ ಎಕ್ಸಿ ಜೆ ಸಿ ಬಿ ಆ ರೈತರು ಹೋದರೆ ಅವ್ರ ಮೇಲೆ ಜೆ ಸಿ ಬಿಗಳಲ್ಲಿ ನಾವು ಕೊಲೆ ಮಾಡ್ತೀರಿ ಅಂತೇಳಿ ಬೆದರಿಕೆಗಳಾಕಿ ಈ ಫಾರೆಸ್ಟರು ಜೊತೆಯಲ್ಲಿ ಸೇರಿಕೊಂಡು ಅವ್ರನ್ನ ಬೆದರಿಕೆಗಳಾಕಿ ಇವತ್ತೆಲ್ಲ ಈ ಧ್ವಂಸ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನರ್ಪಿಳ್ಳೆ ಇಲ್ಲ ಆದರೂ ನಮ್ಮ ಮೇಲೆ ಫಾರೆಸ್ಟ್ ಅಧಿಕಾರಿ ಮೇಲೆ ಅಲ್ಲೇ ಮಾಡಿದರು, ಇದು ಮಾಡೋಕ್ಕೆ ಬಂದರು, ಅದು ಮಾಡೋಕ್ಕೆ ಬಂದರು ಅನ್ನೋ ಲೆಕ್ಕಾಚಾರದಲ್ಲಿ ಸುಳ್ಳು ಕೇಸ್ಗಳನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿದ್ದಾರೆ. ಇವರು ಯಾರನ್ನು ಮೆಚ್ಚಿಸೋದಕ್ಕೆ ಇದು ಮಾಡಿರತಕ್ಕಂಥದ್ದು ಈ ರೈತನಗಳಲ್ಲಿದ್ದಂಥ ಅವರು ನೊಂದ ಕೆಲ ರೈತರು ಜೆಸಿಬಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪರಿಣಾಮ ಇದೀಗ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ 3 ಕೇಸ್ ದಾಖಲಾಗಿದ್ದು ಸಂಸದ ಮುನಿಸ್ವಾಮಿ ಅವರ ವಿರುದ್ಧವೂ ಅರಣ್ಯ ಇಲಾಖೆಯವರು ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. 15 ರೈತರನ್ನ ಈಗಾಗಲೇ ಬಂಧಿಸಿರುವ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ರೈತನ ಕೈ ಸೇರಬೇಕಾಗಿದ್ದ ತರಕಾರಿ ಬೆಳೆ ನಾಶವಾಗಿದ್ದಕ್ಕೆ ನೊಂದ ರೈತ ಗೋಪಾಲರೆಡ್ಡಿ ಪತ್ನಿ ಶ್ಯಾಮಲಾ ಹಾಗೂ ಸಹೋದರಿ ಲಕ್ಷ್ಮೀದೇವಮ್ಮ ಕೀಟನಾಶಕ ಸೇವಿಸಿ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಸದ ಮುನಿಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಕ್ಯಾರೆಟು ಇನ್ನೊಂದು 20 ದಿನ ಇರಲಿ ಸರ್, ಮತ್ತೆ ನಿಮ್ಗೆ ಬಿಡ್ತೀವಿ ಅಂತ ಹೇಳಿದ್ರು ಸರ್. ಆದ್ರೂ ಎಲ್ಲ ಜೆಸಿಬಿ 40 ಜೆಸಿಬಿ ಬಂದು ಹಾಳು ಮಾಡಿದ್ವಿ ಸರ್. ನಾವೀಗ ಸರ್ ಸಾಲ ಬಿಟ್ಟಿರೋದು ಡಿಸಿಸಿ ಬ್ಯಾಂಕಲ್ಲಿ 10 ಲಕ್ಷ ಮಾಡಿದ್ವಿ, ಧರ್ಮಸ್ಥಳ ಸಂಘದಲ್ಲಿ 10 ಲಕ್ಷ ಮಾಡಿದ್ವಿ ನಡೆಸಿದ್ರು. ಈ ಬಗ್ಗೆ ಮಾತನಾಡಿರೋ ಕೋಲಾರ ಎಸ್ಪಿ ಎಂ ನಾರಾಯಣ ವಿಡಿಯೋ ಸಾಕ್ಷ್ಯ ಆಧರಿಸಿ ಆರೋಪಿಗಳನ್ನು ಬಂಧಿಸಿದ್ದು ಆತ್ಮಹತ್ಯೆ ಯತ್ನ ಮಾಡಿದ್ದಕ್ಕೆ ಮಹಿಳೆಯರ ವಿರುದ್ಧವೂ ಕೇಸ್ ದಾಖಲಿಸುವುದಾಗಿ ಹೇಳಿದರು. ಶ್ರೀನಿವಾಸಪುರ ಫಾರೆಸ್ಟ್ ನೋಟಿಫಿಕೇಷನ್ ಏನು ಮಾಡಿದರು, ಆ ಫಾರೆಸ್ಟ್ ಸುಮಾರು 4,000 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ರೂಲಿಂಗ್ಸ್ ಮೇಲೆ ಸಂಬಂಧಪಟ್ಟ ಡಿ ಸಿ ಎಫ್ ಅವರು ಈ ಅರಣ್ಯ ಅತಿಕ್ರಮಣದಾರರ ಭೂಮಿಗಳನ್ನೆಲ್ಲ ಕಳೆದ 15 ದಿನಗಳಿಂದ ಅವರು ತೆರವುಗೊಳಿಸಿದ್ದಾರೆ. ಈಗಾಗಲೇ 504 ಎಕರೆ ಜಮೀನನ್ನು
ಅವರು ತೆರವುಗೊಳಿಸಿದ್ದಾರೆ. ತೆರವುಗೊಳಿಸುವ ಸಂದರ್ಭದಲ್ಲಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೀಳಕ್ಕೂ ನಾವು ಕೊಟ್ಟಿದ್ವಿ. ಅದಾಗೂ ಸಹ ನಿನ್ನೆ ಪಬ್ಲಿಕ್ ಹಾಲಿಡೇ ಇತ್ತು, ಯಾವುದೇ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಬಟ್ ಇದರಲ್ಲಿ ಫಾರೆಸ್ಟ್ ಆಫೀಸರ್ಸು ಏನು ರೈತರು ಬೆಳೆದಿರೋ ಬೆಳೆಗಳನ್ನು ಸಹ ಅವ್ರು ಕಿತ್ಕೊಳ್ಳೋಕೆ ಅವಕಾಶ ಮಾಡಿದಿರಾ, ಅದನ್ನೆಲ್ಲ ನಾಶ ಮಾಡಿದ್ದಾರೆ ಅಂಥೇಳಿ ರೈತರೆಲ್ಲ ಫಾರೆಸ್ಟ್ ಅಧಿಕಾರಿಗಳ ವಿರುದ್ಧ ದೂರ್ತಾಯಿದ್ರು. ಈ ಹಿನ್ನೆಲೆಯಲ್ಲಿ ಮಾನ್ಯ ಕೋಲಾರ ಜಿಲ್ಲಾ ಸಂಸದರಾದಂತಹ ಶ್ರೀ ಮುನಿಸ್ವಾಮಿ ಸಾಹೇಬರು ಮತ್ತು ಅವರ BJP ಪಕ್ಷದ ವತಿಯಿಂದ ನಿನ್ನೆ ಅವರು ಆವಲಕುಪ್ಪ ಒಂದು ಕ್ಯಾಂಪಿಗೆ ಬರೋಕ್ಕೆ ಮುಂಚೆ ಪಾಲ್ಯ ಅಂತ ಗ್ರಾಮದಲ್ಲಿ ಗೋಪಾಲ್ ರೆಡ್ಡಿಯನ್ನವರ ಜಮೀನಿಗೆ ಭೇಟಿ ಮಾಡಿ 1:30 ಅಲ್ಲಿಂದ ಈ ಥರ ರೈತರಿಗೆ ತುಂಬ ಅನ್ಯಾಯ ಆಗಿದೆ, ನಾವು ಸಹಿಸಲ್ಲ ಅಂತ ಅವ್ರನ್ನೆಲ್ಲ ರೈತರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಆವಲಕುಪ್ಪ ಅಂಥೇಳಿ ಫಾರೆಸ್ಟ್ ಆಫೀಸರ್ಸ್ಗೆ ಅಲ್ಲಿ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳನ್ನ ಗೇಟ್ನೆಲ್ಲ ಅದನ್ನೆಲ್ಲ ಮುರಿಯೋಗುವಂಥ ಪ್ರಯತ್ನವನ್ನು ಅಂತ ಮಾತ್ರ ಮಾಡ್ತಾರೆ. ಆಗ ಈ ವಿಷಯ ಗೊತ್ತಾದ ತಕ್ಷಣ ನಮ್ಮ ಲೋಕಲ್ ಪೊಲೀಸ್ ಅವರು ಸಹ ಅವ್ರ ಹಿಂದೆನೆ ಹೋದಾಗ. ಆದರೆ ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಯಾರದ್ದು ಅಭ್ಯಂತರವಿಲ್ಲ ಎಂದಿರುವ ಸಂಸದ ಮುನಿಸ್ವಾಮಿ ರೈತರ ಬೆಳೆ ನಾಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾಗಿದ್ದು ಉಗ್ರ ಹೋರಾಟ ನಡೆಸಲು ಚರ್ಚೆ ನಡೆಸಿದ್ದಾರೆ. ಅದೇನೇ ಇರಲಿ, ಬರದಿಂದ ರೈತರು ತತ್ತರಿಸಿ ಹೋಗಿದ್ದು ಕೈಗೆ ಬರಬೇಕಾಗಿದ್ದ ತುತ್ತನ್ನ ಅರಣ್ಯ ಇಲಾಖೆ ಕಸಿದಿದ್ದು ಭೂಮಿಯನ್ನು ಕಳೆದುಕೊಂಡ ರೈತರು ಇದೀಗ ಸಾಲದ ಶೂಲಕ್ಕೂ ಸಿಲುಕಿದ್ದು ರೈತರ ಕಣ್ಣೀರಿಗೆ ಹೊಣೆಯಾರು ಎಂಬ ಪ್ರಶ್ನೆ ಕಾಡುತ್ತಿದೆ. ಹರ್ಷವರ್ಧನ್, ಅಮೋಕ್ TV, ಕೋಲಾರ.